ನಮಸ್ಕಾರ ವೀಕ್ಷಕರೇ, ಡಿಯರ್ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಶಮೀರಾ ಬೆಳುವಾಯಿ. ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ಡಿಯರ್ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಒಂದು ಆರೋಗ್ಯ ಸಮಸ್ಯೆ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ವಿ, ಬಹಳಷ್ಟು ಜನರು ಸ್ಪೋರ್ಟ್ಸ್ ಇಂಜುರಿಗೆ ತುತ್ತಾಗ್ತಿದ್ದಾರೆ. ಹಾಗಾದ್ರೆ ಸ್ಪೋರ್ಟ್ಸ್ ಇಂಜುರಿ ಅಂದ್ರೆ ಏನು, ಯಾರಿದ್ರಿಂದ ಬಳಲ್ತಾರೆ, ಯಾಕಾಗಿ ಬಳಲ್ತಾರೆ, ಇದಕ್ಕೆ ಬಗ್ಗೆ ವಿವರವಾದ ಮಾಹಿತಿ ನಮ್ ಜೊತೆಗಿದ್ದಾರೆ. ಫೋರ್ಟಿಸ್ ಹಾಸ್ಪಿಟಲ್ ಇಲ್ಲಿಂದ ಡಾಕ್ಟರ್ ಚಿರಾಗ್ ಥೋನ್ಸೆ ಅವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ, ಬನ್ನಿ ಡಾಕ್ಟರ್ ಕಾರ್ಯಕ್ರಮಕ್ಕೆ. ಸ್ಪೋರ್ಟ್ಸ್ ಇಂಜುರಿ ಅಂದ್ರೆ ಇದೊಂದು ದಿಸ್ ಎ ಟರ್ಮಿನಾಲಜಿ ವಿಚ್ ಯು ಯೂಸ್. ಈ ಸ್ಪೋರ್ಟ್ಸ್ ಇಂಜುರಿ ಅಂದ ಅಂದ್ಕೂಡ್ಲೆ ಈ ಸ್ಪೋರ್ಟ್ಸ್ ಮನ್ಗೆ ಸೀಮಿತವಾದ ವರ್ಡ್ ಅಲ್ಲ ಇದು. ಸೊ ಈ ತರ ಇಂಜುರೀಸ್ ಯಾರಿಗೂ ಆಗ್ಬೋದು. ಸೊ ಎಸ್ಪೆಷಲಿ ನಾವು ಏನು ಸ್ಪೋರ್ಟ್ಸ್ ಇಂಜುರಿ ಅಂತ ಹೇಳ್ತೀವಿ, ನಾವು ಏನಾದ್ರೂ ಮಸಲ್ ಇಂಜುರಿ ಬಂದ್ರೆ, ಇಲ್ಲಾದ್ರೆ ಟೆಂಡನ್ನು, ಲಿಗಮೆಂಟ್ ಇಂಜುರೀಸ್, ಈ ನೀ ಜಾಯಿಂಟ್ ಇಂಜುರೀಸ್, ಶೋಲ್ಡರ್ ಇಂಜುರೀಸ್, ಈ ಕಾರ್ಟಿಲೇಜ್ ಇಂಜುರೀಸ್, ಇದೆಲ್ಲ ಸ್ಪೋರ್ಟ್ಸ್ ಇಂಜುರಿ ಒಳಗಡೆ ಬರುತ್ತೆ. ಸಾಮಾನ್ಯವಾಗಿ ನಾವು ಈ ತರ ಕಾಮನ್ ಆಗಿ ಈ ಇಂಜುರಿ ಆಗೋದು ಸ್ಪೋರ್ಟ್ಸ್ ಮನ್ಗಳಿಗೆ. ಅದಕ್ಕಾಗಿ ನಾವು ಇದನ್ನ ಸ್ಪೋರ್ಟ್ಸ್ ಇಂಜುರೀಸ್ ಅಂತ ವಿಟಾಮ್ ಸ್ಪೋರ್ಟ್ಸ್ ಇಂಜುರೀಸ್. ಬಟ್ ಇಟ್ಸ್ ನಾಟ್ ಓನ್ಲಿ ರೆಸ್ಟ್ರಿಕ್ಟೆಡ್ ಟು ದ ಸ್ಪೋರ್ಟ್ಸ್ ಮ್ಯಾನ್. ಮಾಡೋದೇ ಬರೀ ಸ್ಪೋರ್ಟ್ಸ್ ಮ್ಯಾನ್ಗೆ ಬರುತ್ತೆ ಅಂತ ಹೇಳಿ. ಸೊ ಡಾಕ್ಟರ್, ಹಾಗಾದ್ರೆ ಕಾಮನ್ ಮ್ಯಾನ್ ಇನ್ಕ್ಲೂಡಿಂಗ್ ಮೀ, ಯಾರಿಗೆ ಬೇಕಾದ್ರೂ ಸ್ಪೋರ್ಟ್ಸ್ ಇಂಜುರಿ ಆಗುತ್ತೆ ಅಂತ? ಹೌದು, ಯಾರಿಗೂ ಆಗ್ಬೋದು ಈ ತರ ಇಂಜುರೀಸ್. ಇಟ್ಸ್ ನಾಟ್ ರೆಸ್ಟ್ರಿಕ್ಟೆಡ್ ಓನ್ಲಿ ಟು ಸ್ಪೋರ್ಟ್ಸ್ ಮ್ಯಾನ್. ನಾವು ಸಾಮಾನ್ಯವಾಗಿ ಈಗ ನಾವು ಏನಾದ್ರು ಡ್ಯಾನ್ಸ್ ಮಾಡ್ತಿದ್ದೀವಿ, ಆಗ ಏನಾದ್ರೂ ಮಂಡಿ ಉಲ್ಕಿತ್ತು ನಮ್ದು, ಇಲ್ಲಾದ್ರೆ ರೋಡ್ ಅಲ್ಲಿ ಹೋಗುವಾಗ ಒಂದು ಆಕ್ಸಿಡೆಂಟ್ ಆಯ್ತು, ಬೈಕ್ ಬಿದ್ದು ನಮ್ ಕಾಲು ಉಲ್ಕಿತ್ತು, ಇಲ್ಲದ್ರೆ ಭುಜ ಒಂದು ಡಿಸ್ಲೋಕೇಟ್ ಆಯ್ತು, ಇಲ್ಲದ್ರೆ ಏನಾದ್ರೂ ಟೆಂಡನ್ ಇಂಜುರಿ. ನಾವೀಗ ಕಾಮನ್ ಆಗಿ ನಾವು ಹೌಸ್ ವೈಫ್ಸ್ ಏನಾದ್ರೂ ಇರ್ಬೋದು, ಫ್ಲೋರ್ ಅಲ್ಲಿ ವಾಕ್ ಮಾಡುವಾಗ ನೀರ್ ಚೆಲ್ಲಿ ಜಾರಿ ಬಿದ್ರು, ಆಗ ಕೂಡ ಈ ತರ ಇಂಜುರೀಸ್ ಆಗ್ಬೋದು. ಕಾಂಪ್ರಿಹೆನ್ಸಿವ್ ಟರ್ಮ್ ಯೂಸ್ ಟು ಮೇನ್ ಕಾಸಸ್ ಹೇಳಿದಾಗ ಸ್ಪೋರ್ಟ್ಸ್ ಇಂಜುರಿ ಬೇಸಿಕಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ರೀಸನ್. ಯಾವ ತರ ಸ್ಪೋರ್ಟ್ಸ್ ಆಡ್ತೀವಿ ನಾವು? ಈಸ್ ಇಟ್ ಎ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್? ಅಂದ್ರೆ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಅಂದ್ರೆ ನಾವು ವಿ ಆರ್ ಡೀಲಿಂಗ್ ವಿತ್ ಫುಟ್ಬಾಲ್, ರಗ್ಬಿ, ಈ ತರ ಜನರಿಗೆ ಜಾಸ್ತಿ ಆಗುವ ಅಂತ ಇಂಜುರೀಸ್. ನಾವೇನಾದ್ರು ನಾನು ಹೇಳ್ದಾಗೆ ಬೈಕ್ ಆಕ್ಸಿಡೆಂಟ್ ಅಲ್ಲಿ ಆಗ್ಬೋದು ಇಂಜುರೀಸ್, ನಾವು ಸ್ಲಿಪ್ ಆಗಿ ಅದಕ್ಕೇನು ಕಾರಣ ಇಲ್ಲ, ಒಂದು ಕಾಮನ್ ರೀಸನ್ ಇರಲಿಲ್ಲ. ಇಟ್ಸ್ ವಾಟ್ ಕೈಂಡ್ ಆಫ್ ಆಕ್ಟಿವಿಟೀಸ್ ವಿ ಆರ್ ಇನ್ವಾಲ್ವ್ಡ್ ಇನ್. ಏನಾದ್ರು ಹೈಯರ್ ಎಂಡ್ ಆಕ್ಟಿವಿಟೀಸ್ ಯಾರು ಮಾಡ್ತಾರೆ, ಸ್ಪೋರ್ಟ್ಸ್ ರೆಗ್ಯುಲರ್ ಆಗಿ ಯಾರು ಆಡ್ತಾರೆ, ಅವರಿಗೆ ಸರಿಯಾದ ಟ್ರೈನಿಂಗ್ ಇಲ್ಲದಿದ್ರೆ, ಅವರಿಗೆ ಸರಿಯಾದ ಒಂದು ಯಾವ ರೀತಿಯಲ್ಲಿ ಅವರು ಸ್ಪೋರ್ಟ್ಸ್ ಆಡ್ಬೇಕು ಗೈಡೆನ್ಸ್, ಸ್ಟ್ರೆಂತ್ ಅಂಡ್ ಕಂಡೀಷನಿಂಗ್ ಇಲ್ಲಾದ್ರೆ, ಇಲ್ಲಾದ್ರೆ ಯಾರಾದ್ರೂ ಈಗ ಜಿಮ್ಗೆ ಹೋಗ್ತಾರೆ. ಇಟ್ಸ್ ಅ ವೆರಿ ಕಾಮನ್ ಟ್ರೆಂಡ್ ಇನ್ ಟುಡೇಸ್ ಡೇ. ವಿ ಆಲ್ ಬಿಕಮ್ ಹೆಲ್ತ್ ಕಾನ್ಶಿಯಸ್ ಅಂಡ್ ವಿ ಆಲ್ ಬಿಕಮ್ ಹೆಲ್ತ್ ಫ್ರೀಕ್ಸ್. ಸೊ ಈಗ ಏನು, ಒಂದ್ ದಿವಸ ನಾವು ಯೋಚನೆ ಮಾಡಿದ್ವಿ, ಓಕೆ ಇವತ್ತು ನಂಗೆ ಫಿಟ್ ಆಗಬೇಕು, ಇವತ್ತು ನಾನು ಜಿಮ್ಗೆ ಹೋದೆ. ಸೊ ಓವರ್ ಅಬ್ಯೂಸ್ ಆಫ್ ಯುವರ್ ಬಾಡಿ, ಅದಕ್ಕೆ ಸರಿಯಾಗಿ ಗೈಡೆನ್ಸ್ ಇಲ್ಲದಿದ್ರೆ ನಾವು ವಿ ಕ್ಯಾನ್ ಕಾಮನ್ಲಿ ಹ್ಯಾವ್ ದಿಸ್ ಕೈಂಡ್ ಆಫ್ ಇಂಜುರೀಸ್, ಟೆಂಡನ್ ಇಂಜುರೀಸ್ ಆಸ್ ಸಿಂಪಲ್. ಮಸಲ್ ಸ್ಟ್ರೈನ್ಸ್, ವೇಟ್ಸ್ ಯೂಸ್ ಮಾಡ್ತೀವಿ ನಾವು, ನಮ್ಮ ಲಿಮಿಟ್ ಇಂದ ಜಾಸ್ತಿ ಏನಾದ್ರೂ ನಾವು ಅಟೆಂಪ್ಟ್ ಮಾಡಿದ್ರೆ ವಿ ಆರ್ ಮೋರ್ ಪ್ರೋನ್ ಫಾರ್ ಸಚ್ ಇಂಜುರೀಸ್. ಬಾಡಿ ಕಾನ್ಶಿಯಸ್ ಇಂದಾಗಿ ನಮ್ಮ ಲಿಮಿಟೇಷನ್ಸ್ ಅನ್ನೇ ನಾವು ಎಷ್ಟೋ ಸಲ ಮರೆತು ಬಿಡ್ತೀವಿ ಡಾಕ್ಟರ್. ವೆರಿ ಟ್ರೂ. ನಿಜ, ಈಗ ಇತ್ತೀಚಿನ ದಿನಗಳಲ್ಲಿ ನಾನು ಆಗ್ಲೇ ಹೇಳಿದೆ, ತುಂಬಾ ಜನರು ಸ್ಪೋರ್ಟ್ಸ್ ಇಂಜುರಿಗೆ ತುತ್ತಾಗ್ತಿದ್ದಾರೆ, ಯಾಕೆ ಅಂತ? ಸೊ ದೇರ್ ಇಸ್ ಅ ವೆರಿ ಗುಡ್ ಟರ್ಮ್ ಕಾಲ್ ಆಸ್ ವೀಕೆಂಡ್ ಸ್ಪೋರ್ಟ್ಸ್ ಮ್ಯಾನ್ ಅಂತ. ಓಕೆ, ಸೊ ನಾವು ನೀವು ಹೂ ಆರ್ ಪ್ರೊಫೆಷನಲ್ಸ್ ಹೂ ಆರ್ ಇನ್ವಾಲ್ವ್ ಇನ್ ಸರ್ಟನ್ ಫಾರ್ಮ್ ಆಫ್ ವರ್ಕ್ ಪ್ರೊಫೈಲ್, ನಮ್ಗೆ ಡೈಲಿ ಆಡ್ಲಿಕ್ಕೆ ಕಷ್ಟ, ಏನಾದ್ರು ಸ್ಪೋರ್ಟ್ಸ್ ಆಡ್ಲಿಕ್ಕೆ ಕಷ್ಟ. ಪ್ರೊಫೆಷನಲ್ ಆಗಿ ನಾವು ಆಡಲ್ಲ, ಏನ್ ಮಾಡ್ತೀವಿ ನಾವು ವೀಕೆಂಡ್ಗೆ ವಿ ರಿಸರ್ವ್ ಅವರ್ ಟೈಮ್ ಫಾರ್ ಪ್ಲೇಯಿಂಗ್ ಸಮ್ ಸ್ಪೋರ್ಟ್ಸ್, ಒಂದು ಬ್ಯಾಡ್ಮಿಂಟನ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಫುಟ್ಬಾಲ್ ಇರ್ಬೋದು ಕಾಮನ್ಲಿ. ಸೊ ಈ ತರ ನಾವು ವೀಕೆಂಡ್ ಸ್ಪೋರ್ಟ್ಸ್, ಈಗ ಏನಾಗಿದೆ ಬೆಂಗಳೂರಲ್ಲಿ ಅರ್ಬನ್ ಪಾಪ್ಯುಲೇಷನ್ ವಾಟ್ ವಿ ಸಿ ಈಸ್ ಗೆಟಿಂಗ್ ಮೋರ್ ಅಂಡ್ ಮೋರ್ ಹೆಲ್ತ್ ಕಾನ್ಶಿಯಸ್ ಅಂಡ್ ಆಲ್ಸೋ ಬಿಕಾಸ್ ಆಫ್ ದ ವರ್ಕ್ ಸ್ಟ್ರೆಸ್ಸಸ್. ಈಗ ಎಲ್ರಿಗೂ ಒಂಥರ ಸ್ಟ್ರೆಸ್ ಇರುತ್ತೆ ವರ್ಕ್ ಇದ್ದು. ಸೊ ವಾಟ್ ದೇ ಟೆನ್ ಟು ಡೂ ಇಸ್ ಒನ್ ಆಫ್ ದ ವೇಸ್ ಆಫ್ ರಿಲ್ಯಾಕ್ಸಿಂಗ್ ಆರ್ ಒನ್ ಆಫ್ ದ ವೇಸ್ ಆಫ್ ಸ್ಟ್ರೆಸ್ ಬಸ್ಟರ್. ಸೊ ವುಡ್ ಬಿ ಪ್ಲೇಯಿಂಗ್ ಸ್ಪೋರ್ಟ್ಸ್. ಈಗ ನೋಡಿದ್ರೆ ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಈಗ ಗ್ರೌಂಡ್ಸ್ ಬರ್ತಾ ಇದೆ, ಫುಟ್ಬಾಲ್ ಗ್ರೌಂಡ್ಸ್, ಸ್ಪೋರ್ಟ್ಸ್ ಅರೀನಾಸ್, ಬ್ಯಾಡ್ಮಿಂಟನ್ ಕೋರ್ಟ್ಸ್. ಸೊ ಆಲ್ ದೀಸ್ ಥಿಂಗ್ಸ್ ಡೂ ಕಾಂಟ್ರಿಬ್ಯೂಟ್ ಟು ಸಮ್ ಎಕ್ಸ್ಟೆಂಟ್ ಫಾರ್ ದ ಇನ್ಕ್ರೀಸ್ಡ್ ಆಕ್ಟಿವಿಟಿ ಲೆವೆಲ್
or increased sports activities. Mm-hmm. And more people are getting engaged in sporting activities. Mm-hmm. 5-10 years munche nodidre jaasti jana badminton aadtirilla. But in today's date, everybody wants to play badminton mm-hmm. or tennis. Mm-hmm. Kali sports and kodle cricket ge seemita adu alla iga. Correct. Bere bere sports facilities ide. The play circumstances are better now. Mm-hmm. So people are engaged in more mm-hmm. sporting activities. Correct. Iga elladra bagge maatadodralu nee anta bandaga andre monakalu injuries ana thumba time alli naavu nortivi. So nee vishayakke bandaga common idu sports injuries yavudella ide anta. See, knee is a very, very important joint mm-hmm. because now we walk on our knees, we don't walk on our hands or shoulders. So, knee injuries are very common. Now, we are most commonly, even if you know your friends circle, they would have had a slip injury or a twisting injury of the knee, and a common term, ACL injury. Mm-hmm. That is a very, very common injury which is encountered in today's date. Adbitra meniscus anta. Mandi. ಮೂಲ ಮಧ್ಯ ಏನ್ ಶಾಕ್ ಅಬ್ಸಾರ್ಬರ್ ಇರುತ್ತೆ. ನಾವ್ ಲೆಟ್ ಮಿ ಜಸ್ಟ್ ಮೇಕ್ ಇಟ್ ಸಿಂಪಲ್. ಹೀಗೆ ನಮ್ ಮಂಡಿ, ದಿಸ್ ಇಸ್ ಅ ನೀ ಜಾಯಿಂಟ್. ಇದ್ ಮೇಲದ ಮೂಳೆಯನ್ನ ನಾವು ಥೈ ಬೋನ್ ಫೀಮರ್ ಅಂತ ಹೇಳ್ತೀವಿ, ಕೆಳಗಡೆದ ಮೂಳೆಯನ್ನ ಶಿನ್ ಬೋನ್ ಅಂತ ಹೇಳ್ತೀವಿ. ಸೊ ಎನಿ ಸ್ಟ್ರಕ್ಚರ್ ವಿತ್ ಜಾಯಿಂಟ್ಸ್ ದೀಸ್ ಬೋನ್ಸ್ ಇಸ್ ಕಾಲ್ಡ್ ದ ಲಿಗಮೆಂಟ್. ಈ ಮೂಳೆಯನ್ನು ಜೋಡಣೆ ಮಾಡುವ ಸ್ಟ್ರಕ್ಚರ್ ಏನಿದೆ ಅದನ್ನ ಲಿಗಮೆಂಟ್ ಅಂತ ಹೇಳ್ತೀವಿ. ಬೇರೆ ಬೇರೆ ತರದ ವಿಧ ವಿಧದ ಲಿಗಮೆಂಟ್ಸ್ ಇರುತ್ತೆ. ಮಂಡಿಯಲ್ಲಿ 4 ಮೇನ್ ಲಿಗಮೆಂಟ್ಸ್ ಇರುತ್ತೆ, 2 ಸೈಡ್ ಅಲ್ಲಿ ಇರುವ ಲಿಗಮೆಂಟ್ಸ್ ಕೊಲ್ಯಾಟ್ರಲ್ಸ್ ಅಂತ ಹೇಳ್ತೀವಿ. ಅಂಡ್ ಒಳಗಡೆ ಏನಿದೆ ಇದನ್ನ ACL ಲಿಗಮೆಂಟ್ ಮತ್ತೆ PCL ಲಿಗಮೆಂಟ್ ಅಂತ ಟರ್ಮ್ ಇಟ್ ಆಸ್ ದಟ್. ಸೊ ಈ ತರ ಸ್ಟಿಪ್ ಆದಾಗ, ಟ್ವಿಸ್ಟ್ ಆದಾಗ ಮಂಡಿ ಈ ಲಿಗಮೆಂಟ್ ಟೇರ್ ಆಗಿ ಲಿಗಮೆಂಟ್ ಜೊತೆಗೆ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಇನ್ ದ ನೀ ಜಾಯಿಂಟ್ ಈಸ್ ಅ ಕುಷನ್. ಈ ಮಂಡಿ ಮಧ್ಯೆ ಇರುವ ಈ ಬ್ಲೂ ಕಲರ್ ಏನಿದೆ ಅದು ಶಾಕ್ ಅಬ್ಸಾರ್ಬರ್. ನಾವೀಗ ನಡೆಯುವಾಗ ನಮ್ ನೀ ಜಾಯಿಂಟ್ ಅನ್ನು ಏನ್ ಪ್ರೊಟೆಕ್ಟ್ ಮಾಡುತ್ತೆ, ದಟ್ ಇಸ್ ಅ ಕುಷನ್, ಶಾಕ್ ಅಬ್ಸಾರ್ಬರ್. ಇಟ್ ಗಿವ್ಸ್ ಅ ಶಾಕ್ ಅಬ್ಸಾರ್ಬಿಂಗ್ ಎಫೆಕ್ಟ್ ಇನ್ ಟು ದ ನೀ. ಅಕಸ್ಮಾತ್ ನಮ್ಗೆ ಟ್ವಿಸ್ಟ್ ಆಗಿ ವಾಷರ್ ಟೇರ್ ಆಯ್ತು, ಒಂಥರ ಸ್ಟಕ್ ಆದಂಗೆ ಆಗುತ್ತೆ, ಲಾಕಿಂಗ್ ಅಂತ ಹೇಳ್ತೀವಿ ನಾವು. ಸೊ ದಟ್ ಇಸ್ ಅ ಮಿನಿಸ್ಕಸ್ ಇಂಜುರಿ ಪೇನ್. ಅದರ್ ದನ್ ಕಾರ್ಟಿಲೇಜ್ ಇಂಜುರಿ, ಈ ಸ್ಮೂತ್ ಸರ್ಫೇಸ್ ಏನಿದೆ ಮಂಡಿಯಲ್ಲಿ ಅದನ್ನ ಕಾರ್ಟಿಲೇಜ್. ಈ ಕಾರ್ಟಿಲೇಜ್ ಇಂಜುರಿ ಆದಾಗ ನಮ್ಗೆ ನೋವು ಬರುತ್ತೆ, ನಡಿಲಿಕ್ಕೆ ಕಷ್ಟ ಆಗುತ್ತೆ, ಕೂತ್ಕೊಂಡು ಎದ್ದೇಳಕ್ ಕಷ್ಟ, ಸ್ಪೋರ್ಟ್ಸ್ ಆಡಕ್ ಕಷ್ಟ. So these injuries have to be recognized and treated. Mm-hmm. Yes, Dr. Niveega, tumane chanagi helidre meniscus injury andre yenu anta explain madidre. But idakke yav riti adantha treatment ide, doctor? There is no blanket treatment. Ee tara sports injuries gen blanket onde tara treatment ellarigu anta illa. There are a lot of factors which determine as in what treatment modalities we choose. ಈಗ ಒಬ್ರು ಬಂದ್ರು ಸೆಡೆಂಟ್ರಿ ಹೌಸ್ ವೈಫ್, ಸ್ವಲ್ಪ ಒಬೀಸ್ ಆಗಿದ್ದಾರೆ, ಒಂದು 50 ಇಯರ್ಸ್ ಆಯ್ತು ಅವ್ರಿಗೆ, ಏನು ಜಾಸ್ತಿ ಆಕ್ಟಿವಿಟಿ ಡಿಮಾಂಡ್ ಏನಿಲ್ಲ, ಮಿನಿಸ್ಕಸ್ ಪೂರ್ತಿ ಟೈರ್ ಆಗಿಲ್ಲ, ಜಸ್ಟ್ ಸ್ಟ್ರೈನ್ ಆಗಿಬಿಟ್ಟಿತ್ತು. ಸೊ ಈ ತರ ಪೇಷಂಟ್ಸ್ ಬಂದಾಗ ನಮಗೆ ನಾವು ಅದನ್ನ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ನಾವು ವಿ ಡು ನಾಟ್ ಇಂಟರ್ವಿನ್, ಏನು ಇಂಟರ್ವೆನ್ಷನ್ಸ್ ಏನು ಮಾಡಲ್ಲ, ಒಂಥರದ್ದು ಮದ್ದು ಕೊಡ್ತೀವಿ ನಾವು, ಫಿಸಿಯೋಥೆರಪಿ ರಿಹ್ಯಾಬಿಲಿಟೇಷನ್ ಮಾಡಿಸ್ತೀವಿ, ಸ್ವಲ್ಪ ವೆಯ್ಟ್ ಬೇರಿಂಗ್ ಜಾಸ್ತಿ ನಡಿಬೇಡಿ, ಆಕ್ಟಿವಿಟಿ ರೆಸ್ಟ್ರಿಕ್ಷನ್ ಹೇಳ್ತೀವಿ. ಸೊ ಆನ್ ದ ಕಾಂಟ್ರರಿ, ಈಗ ಒಬ್ರು ಯಂಗ್ ಆಕ್ಟಿವ್ ಅಥ್ಲೀಟ್ ಬಂದರು ವಿತ್ ಅ ಮಿನಿಸ್ಕಸ್ ಇಂಜುರಿ, ಅದು ಕಂಪ್ಲೀಟ್ ಆಗಿ ಟೇರ್ ಆಗಿದೆ, ಆ್ಯಂಡ್ ಹೀ ಡಿಮಾಂಡ್ಸ್ ಟು ಗೆಟ್ ಬ್ಯಾಕ್ ಟು ಇಸ್ ನಾರ್ಮಲ್ ಆಕ್ಟಿವಿಟೀಸ್, ಹೀ ನೀಡ್ಸ್ ಟು ಗೆಟ್ ಬ್ಯಾಕ್ ಟು ಇಸ್ ಸ್ಪೋರ್ಟ್ಸ್, ಯಾಕೆಂದ್ರೆ ದಟ್ಸ್ ಇಸ್ ಬ್ರೆಡ್ ಅಂಡ್ ಬೆಟರ್. ಸೊ ಈ ಥರ ಇಂಜುರೀಸ್ ಇದ್ದಾಗ ದಟ್ ಕೈಂಡ್ ಆಫ್ ಎ ಪ್ರೊಫೈಲ್ ಆಫ್ ಪೇಷಂಟ್ಸ್ ವಿ ಗೋ ಅಹೆಡ್ ಅಂಡ್ ಡೂ ಆರ್ಥ್ರೋಸ್ಕೋಪಿ, ಕೀ ಹೋಲ್ ಸರ್ಜರಿ ಮಾಡಿಬಿಟ್ಟು ಅದನ್ನು ರಿಪೇರ್ ಮಾಡ್ತೀವಿ. ಸೊ ವೇರಿಯಸ್ ಸ್ಪೆಕ್ಟ್ರಮ್ ಆಫ್ ಟ್ರೀಟ್ಮೆಂಟ್, ಒಂದೇ ಥರ ಟ್ರೀಟ್ಮೆಂಟ್ ಅಂತಿಲ್ಲ, ಬೇರೆ ಬೇರೆ ಇಂಜುರೀಸ್ಗೆ ಯಾವ ಥರ ಇಂಜುರಿ ಆಗಿದೆ, ಪೇಷಂಟ್ಸ್ ಆಕ್ಟಿವಿಟಿ ಡಿಮಾಂಡ್ ಏನು, ಅದೇ ಥರ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಡಾಕ್ಟರ್, ಈಗ ಇತ್ತೀಚಿನ ದಿನಗಳಲ್ಲಿ ನಾವು ACL ಅನ್ನೋ ಟರ್ಮ್ ಅನ್ನ ಕೇಳ್ತೀವಿ, ಏನಿದು ACL ಅಂದ್ರೆ, ಇದು ಎಷ್ಟು ಇಂಪಾರ್ಟೆಂಟ್ ಅಂತ? ACL ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಮಂಡಿ ಒಳಗಡೆ ಇರುವ ಒಂದು ಲಿಗ್ಮೆಂಟ್ ಯಾವುದು ವಿಚ್ ಇಸ್ ವೆರಿ ಕ್ರಿಟಿಕಲ್ ಫಾರ್ ಅಸ್ ಟು ವಾಕ್ ಅಂತ ಹೇಳಿದ್ರೆ ಐ ವುಡ್ ಟರ್ಮ್ ಇಟ್ ಆಸ್ ACL. ACL ದು ಫುಲ್ ಫಾರ್ಮ್ ಆಂಟೀರಿಯರ್ ಕ್ರೂಷಿಯೇಟ್ ಲಿಗ್ಮೆಂಟ್, ಆಂಟೀರಿಯರ್ ಕ್ರೂಷಿಯೇಟ್ ಲಿಗ್ಮೆಂಟ್. ಆ್ಯಂಡ್ ನಮಗೀಗ ನಾವು ಸ್ಪೋರ್ಟ್ಸ್ ಮೆನ್ ನಾವು ಈಗ ನೋಡ್ತೀವಿ, ಇಶಾಂತ್ ಶರ್ಮ ಆಗಿರ್ಬೋದು, ವೇರ್ ಆರ್ ಲಾಡ್ ಆಫ್ ಸ್ಪೋರ್ಟ್ಸ್ ಮೆನ್ ಕ್ರಿಕೆಟರ್ಸ್, ಎಲ್ರಿಗೂ ACL ಟೇರ್ ಆಗಿರ್ಬೋದು, ಆ್ಯಂಡ್ ಅವರು ಟ್ರೀಟ್ಮೆಂಟ್ ಅದನ್ನು ಮಾಡಿ. ಸೊ ಈ ಮೂಲ ಮತ್ತೆ
ಮೇನ್ ಲಿಗ್ಮೆಂಟ್ ಏನು ಈ ಎರಡು ಮೂಳೆಯನ್ನು ಜೋಡಣೆ ಲಿಗ್ಮೆಂಟ್ ಅಂತ ಹೇಳ್ತೀವಿ ನಾವು. ಅಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಕೆಲವರು ನೀವು ಏನು ಹೇಳಿದ್ರೆ ನನ್ನ ಮಂದಿ ಸ್ಲಿಪ್ ಆಗುತ್ತೆ, ಡ್ಯಾನ್ಸ್ ಆಡಕ್ಕಾಗಲ್ಲ ನಂಗೆ, ಈಗ ಒಂಥರ ನಾನು ನಡಿಯಕ್ಕೇನು ಕಷ್ಟ ಆಗಲ್ಲ, ಬಟ್ ಜಂಪ್ ಭಯ ಆಗತ್ತೆ ನನ್ನ ಮಂಡಿ ಯಾವಾಗ ತಪ್ಪೋಗ್ಬಿಡತ್ತೆ ಅಂತ ಭಯ ಆಗತ್ತೆ ನಂಗೆ. ನಾರ್ಮಲ್ ಆಗಿ ನನ್ನ ನೀ ಡಸಂಟ್ ಫೀಲ್ ಸ್ಟೇಬಲ್, ದಿಸ್ ಇಸ್ ದ ಪ್ರೈಮರಿ ಕಂಪ್ಲೇಂಟ್. ಸೊ ಲಿಗಮೆಂಟ್ ವಿಚ್ ಸ್ಟೆಬಿಲೈಸಸ್ ದ ನೀ ಇಸ್ ಕಾಲ್ಡ್ ಆನ್ ಆಂಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್. ಇಟ್ ಪ್ರೊವೈಡ್ಸ್ ಅ ಪಿವೋಟಿಂಗ್ ಸ್ಟೆಬಿಲಿಟಿ ಅಂತ ಹೇಳ್ತೀವಿ. ನಡಿಯಕ್ ಪ್ರಾಬ್ಲಮ್ ಆಗಲ್ಲ, ರನ್ ಕೂಡ ಮಾಡ್ಬೋದು ಕೆಲವರು ಸ್ವಲ್ಪ ಫಿಸಿಯೋಥೆರಪಿ ಮಾಡಿ ಸ್ಟ್ರೆಂಥಿಂಗ್ ಮಾಡಿಕೊಂಡು, ಬಟ್ ಇದು ಕಂಪ್ಲೀಟ್ ಎ ಸಿ ಎಲ್ ಪೂರ್ತಿ ಟೇರ್ ಆಗಿದ್ರೆ ಅವರಿಗೆ ಈ ಪಿವೋಟಿಂಗ್ ಅಂದರೆ ಟರ್ನಿಂಗ್ ಆಕ್ಟಿವಿಟೀಸ್ ಮಾಡಲಿಕ್ಕೆ ಆಗಲ್ಲ. ಫುಟ್ಬಾಲ್ ಆಡೋಕ್ಕೆ ಕಷ್ಟ, ಡ್ಯಾನ್ಸ್ ಮಾಡೋಕ್ಕೆ ಕಷ್ಟ, ಜಂಪ್ ಮಾಡೋಕ್ಕೆ ಕಷ್ಟ. ಒಂದು ಕ್ಲಾಸಿಕಲ್ ಸಿಂಪ್ಟಮ್ ಏನು ಹೇಳ್ತಾರೆ ಈ ಪೇಷಂಟ್ಸ್, ನಂಗೆ ಸ್ಟೆಪ್ಸ್ ಹತ್ತಕ್ಕೇನು ಭಯ ಆಗಲ್ಲ, ಸ್ಟೆಪ್ಸ್ ಕೆಳಗಡೆ ಇಳುವಾಗ ನಂಗೆ ಸ್ವಲ್ಪ ಭಯ ಆಗುತ್ತೆ. ಕ್ಲಾಸಿಕಲ್ ಸಿಂಪ್ಟಮ್ಸ್. ಸೊ ಇನ್ ಕೇಸ್ ಆಫ್ ಸಚ್ ಸಚ್ ಸಿಂಪ್ಟಮ್ಸ್, ಈಗ ನಮಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ, ದೆನ್ ವಿ ಹ್ಯಾವ್ ಟು ಗೋ ಅಂಡ್ ಕನ್ಸಲ್ಟ್ ಸ್ಪೆಷಲಿಸ್ಟ್ ಅಂಡ್ ಗೆಟ್ ಇಟ್ ಇವ್ಯಾಲ್ಯುಯೇಟೆಡ್. ಓಕೆ ಓಕೆ ಡಾಕ್ಟರ್, ಮತ್ತಷ್ಟು ಮಾತಾಡ್ತೀನಿ ವೀಕ್ಷಕರೇ, ಮತ್ತಷ್ಟು ಮಾತುಕತೆಯನ್ನ ಮುಂದುವರಿಸೋಣ. ಅದರಲ್ಲೂ ಪ್ರಮುಖವಾಗಿ ಸ್ಪೋರ್ಟ್ಸ್ ಇಂಜುರಿಯನ್ನ ಯಾವ ರೀತಿಯಾಗಿ ನಾವು ಡಿಟೆಕ್ಟ್ ಮಾಡಬಹುದು, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಪಡೆಯೋಣ ಬ್ರೇಕ್ನ ನಂತರ. ಬ್ರೇಕ್ನ ನಂತರ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಡಾಕ್ಟರ್ ಚಿರಾಗ್ ಥೋನ್ಸೆ ಅವರು ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು ಸ್ಪೋರ್ಟ್ಸ್ ಇಂಜುರಿ ಬಗ್ಗೆ. ಡಾಕ್ಟರ್, ಆಗ್ಲೇ ನೀವು ನೀ ಜಾಯಿಂಟ್ ಬಗ್ಗೆ ಹೇಳ್ತಾ ಇದ್ರಿ, ಈಗ ಶೋಲ್ಡರ್ ಡಿಸ್ಲೊಕೇಶನ್ ಬಗ್ಗೆ ಮಾತನಾಡೋದಾದ್ರೆ. ಶೋಲ್ಡರ್ ಡಿಸ್ಲೊಕೇಶನ್ ಅಷ್ಟೊಂದು ಕಾಮನ್ ಅಲ್ಲ. ಓಕೆ, ಈ ಎ ಸಿ ಎಲ್ ಇಂಜುರಿ ತರ ಅಷ್ಟೊಂದು ಕಾಮನ್ ಇಲ್ಲ, ಬಟ್ ಆಫ್ ಕೋರ್ಸ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಶೋಲ್ಡರ್ ಡಿಸ್ಲೊಕೇಶನ್ ಯಾಕಾಗತ್ತೆ, ಶೋಲ್ಡರ್ ಜಾಯಿಂಟ್ ನಾವು ಇನ್ನೇನು ಆಕ್ಟಿವಿಟಿ ಮಾಡಿದ್ರು ಡಿಸ್ಲೊಕೇಶನ್ ಆಗಲ್ಲ ಆಕ್ಚುಲಿ. ಬಟ್ ಈ ಹೈ ಇಂಪ್ಯಾಕ್ಟ್ ಆಕ್ಟಿವಿಟೀಸ್, ಹೈ ಇಂಪ್ಯಾಕ್ಟ್ ಇಂಜುರೀಸ್ ಅಂತ ಹೇಳಿ ಯಾವಾಗ ಆಗತ್ತೆ, ಯಾರಾದರೂ ಬಿದ್ದರು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಲ್ಲಿ ಬಿದ್ದರು, ಇಲ್ಲಾದ್ರೆ ಸ್ಪೋರ್ಟ್ಸ್ ಆಡುವಾಗ ಏನಾದರೂ ಕಾಂಟ್ಯಾಕ್ಟ್ ಇಂಜುರಿ ಆಯಿತು, ಆಗ ಈ ಸ್ಪೋರ್ಟ್ಸ್ ಈ ಬಾಲ್ ಅಂಡ್ ಸಾಕೆಟ್ ಏನಿರುತ್ತೆ, ಶೋಲ್ಡರ್ ಜಾಯಿಂಟ್ ಅಂದರೆ ಅದರಲ್ಲಿ ಒಂದು ಸಾಕೆಟ್ ಇರುತ್ತೆ, ಒಂದು ಬಾಲ್ ಇರುತ್ತೆ, ಆ ಬಾಲ್ ಸಾಕೆಟಲ್ಲಿ ರೊಟೇಟ್ ಆಗ್ತಿರುತ್ತೆ. ಯಾಕೆ ಡಿಸ್ಲೊಕೇಟ್ ಆಗಲ್ಲ, ಯಾಕಂದ್ರೆ ಇಟ್ ಇಸ್ ಕವರ್ಡ್ ಬೈ ಅ ಲಾಟ್ ಆಫ್ ಲಿಗಮೆಂಟ್ಸ್, ಅದನ್ನು ಹೋಲ್ಡ್ ಇಟ್ ಇನ್ ಪ್ಲೇಸ್. ಈಗ ಡಿಸ್ಲೊಕೇಶನ್ ಆಗಬೇಕಾದ್ರೆ ಇಟ್ ಹ್ಯಾಸ್ ಟು ರಪ್ಚರ್ ಈ ಎಲ್ಲ ಲಿಗಮೆಂಟ್ಸ್ ಎಲ್ಲ ಹರಿದೋಗ್ಬಿಟ್ಟು ಈ ಬಾಲ್ ಸಾಕೆಟ್, ಈಗ ಈ ಬಾಲ್ ಸಾಕೆಟ್ ಲಿಗಮೆಂಟ್ಸ್ ಇದೆಯಲ್ಲ ಥೆರಪಿ, ಈ ಸ್ಟ್ರೆಂಥಿಂಗ್ ಪ್ರೋಗ್ರಾಮ್ ಅಂತ ನಾವು ವಿ ಟ್ರೀಟ್ ದಮ್ ವಿತ್ ದಟ್. ಬಟ್ ದೇರ್ ಆರ್ ಅ ಸೆಕೆಂಡ್ ಸೆಟ್ ಆಫ್ ಪೀಪಲ್ ಹೂ ಆರ್ ಪದೇ ಶೋಲ್ಡರ್ ಹೊರಗಡೆ ಬಂದ್ಬಿಡುತ್ತೆ, ಅವರಿಗೆ ಬರ್ತಾರೆ ನಮ್ಮ ಕಡೆ, ಡಾಕ್ಟರ್ ನಾನು ಮಲಗ್ತಿದ್ದೆ ಶೋಲ್ಡರ್ ಕೈ ಹೀಗೆ ಮಾಡಿದೆ ನಾನು ಶೋಲ್ಡರ್ ಹೊರಗಡೆ ಬಂದ್ಬಿಡ್ತು ಅಂತ. ಸೊ ದೀಸ್ ಪೇಷಂಟ್ಸ್ ದೀಸ್ ಸೆಕೆಂಡ್ ಸಿವಿಯರ್ ಅಂತ ಹೇಳಿ ಗೊತ್ತಾದ ಕೂಡಲೇ ಅವರು ಎಚ್ಚೆತ್ತುಕೊಳ್ಬೇಕು, ಮತ್ತೆ ನೆಗ್ಲೆಕ್ಟ್ ಮಾಡಬಾರ್ದು. ಒಂದ್ಸಲ ಡಿಸ್ಲೊಕೇಶನ್ ಫೈನ್, ನಾವು ರೆಡ್ಯೂಸ್ ಮಾಡಿ ಅದನ್ನೇನಾದ್ರೂ ಟ್ರೀಟ್ಮೆಂಟ್ ಮಾಡಬಹುದು. ಬಟ್ ಈಗ ನಮ್ಮ ಆಕ್ಟಿವಿಟೀಸ್ಗೆ ಅದು ಒಂಥರ ಇಟ್ ಹ್ಯಾಂಪರ್ಸ್ ಆರ್ ಆಕ್ಟಿವಿಟೀಸ್. ಒಂದು ಎರಡು ಸಲ ಡಿಸ್ಲೊಕೇಶನ್ ಆಯಿತು, ದೆನ್ ಇಟ್ ಹ್ಯಾಸ್ ಟು ಬಿ ಟೇಕನ್, ಡೆಫಿನೆಟ್ಲಿ ಇಟ್ ಹ್ಯಾಸ್ ಟು ಬಿ ಟೇಕನ್ ಸೀರಿಯಸ್ಲಿ ಅಂಡ್ ಸ್ಕ್ಯಾನಿಂಗ್ ಹ್ಯಾಸ್ ಟು ಬಿ ಡನ್ ಅಂಡ್ ಅ ಡಾಕ್ಟರ್ ಹ್ಯಾಸ್ ಟು ಬಿ ಸೀನ್. ಯಾರು ಬರ್ತಾರೆ ಈಗ ಏಜ್ ಲಿಮಿಟೇಷನ್ಸ್ ಅನ್ನ ನೋಡೋದಾದ್ರೆ ಅಥವಾ ಮೇಲ್ ಅಥವಾ ಫಿಮೇಲ್ ಅಂತ ಹೇಳಿ ನೋಡೋದಾದ್ರೆ ಯಾರು ಹೆಚ್ಚಾಗಿ ಕನ್ಸಲ್ಟ್ ಮಾಡ್ತಾರೆ? ಎಸ್, ಸೊ ಈ ಪದೇ ಪದೇ ಡಿಸ್ಲೊಕೇಶನ್ ಏನಾಗುತ್ತೆ, ಶೋಲ್ಡರ್ ರಿಕರೆಂಟ್ ಡಿಸ್ಲೊಕೇಟರ್ಸ್ ಯೂಶ್ವಲಿ ದೇ ಆರ್ ಯಂಗ್ ಆಕ್ಟಿವ್ ಮೇಲ್ ಹೂ ಆರ್ ಇನ್ವಾಲ್ವ್ ಇನ್ ಹೈಯರ್ ಫಾರ್ಮ್ ಆಫ್ ಆಕ್ಟಿವಿಟೀಸ್. ನಾನು ಹೇಳಿದ ಹಾಗೆ ಶೋಲ್ಡರ್ ಡಿಸ್ಲೊಕೇಶನ್ ಸೆಲ್ಡಮ್, ವೆರಿ ರೇರ್ಲಿ ವಿ ಸೀ ಇಟ್ ಇನ್ ಫಿಮೇಲ್ಸ್. ಬಟ್ ಯಾರು ಹೂ ದ ಯಂಗರ್ ಗೈಸ್ ಹೂ ಆರ್ ಈ ಯಂಗರ್ ಏಜ್ ಗ್ರೂಪಿಗೆ ಡಿಸ್ಲೊಕೇಶನ್ಸ್
ರೇರ್ಲಿ ಪೇಷಂಟ್ಸ್ ಒಂದ್ಸಲ ಡಿಸ್ಲೊಕೇಶನ್ ಆದ್ರೆ ಇನ್ನೊಂದ್ಸಲ ಡಿಸ್ಲೊಕೇಶನ್ ಆಗುವ ಚಾನ್ಸಸ್ ತೀರಾ ಕಮ್ಮಿ. ಬಟ್ ಈಗ ನಾವು ಆಲ್ಮೋಸ್ಟ್ ಇಫ್ ಯು ಆರ್ ಒಂದು 20 ಇಯರ್ಸ್ 30 ಇಯರ್ಸ್ ಫಸ್ಟ್ ಟೈಮ್ ಡಿಸ್ಲೊಕೇಶನ್ ಆಯ್ತು, ಇವರಿಗೆ ರಿಕರೆಂಟ್ ಡಿಸ್ಲೊಕೇಶನ್ ಆಗುವ ಚಾನ್ಸಸ್ ಆರ್ ವೆರಿ ಹೈ. ಸೊ ದೀಸ್ ಆರ್ ದ ಕ್ಯಾಂಡಿಡೇಟ್ಸ್ ವಿಚ್ ನೀಡ್ ಟು ಬಿ ಸ್ಕ್ರೀನ್ಡ್ ಅಂಡ್ ಅಬ್ಸರ್ವ್ಡ್. ಡಾಕ್ಟರ್, ಈಗ ಆರ್ಥ್ರೋಸ್ಕೋಪಿ ಸರ್ಜರಿ ಹೋಲ್ ಇರುತ್ತೆ, ಅದ್ರಲ್ಲಿ ನೀವು ನೋಡಿದ್ರೆ ನಿಮ್ಗೆ ಪೂರ್ತಿ ನಿಮ್ ರೂಮ್ ಕಾಣುತ್ತೆ ನಿಮ್ಗೆ. ಈ ಹೋಲ್ ಅಲ್ಲಿ ನಾವು ಏನು ದುರ್ಬಿನ್ ಹಾಕಿ ಎಂಟೈರ್ ನೀ ಜಾಯಿಂಟ್ ಅವ್ರ ಶೋಲ್ಡರ್ ಜಾಯಿಂಟ್ ಅನ್ನು ಏನ್ ನಾವು ಅಬ್ಸರ್ವ್ ಮಾಡ್ತೀವಿ, ಎಲ್ಲಿ ನಮ್ಗೆ ಕಾಣುದಿಲ್ಲ ಈ ಸ್ಕ್ಯಾನಿಂಗ್ ಅಲ್ಲೂ ಕೆಲವು ಡಯಾಗ್ನೋಸಿಸ್ ಮಾಡಕ್ ಕಷ್ಟ. ಬಟ್ ಇಟ್ಸ್ ಅ ಫಸ್ಟ್ ಹ್ಯಾಂಡ್ ಯು ಆರ್ ಸೀಯಿಂಗ್ ಇನ್ ಸೈಡ್ ದ ಜಾಯಿಂಟ್ ಬೈ ಯುವರ್ ಸೆಲ್ಫ್. ಪ್ರತಿಯೊಂದು ಸ್ಟ್ರಕ್ಚರ್ ಅನ್ನ ದುರ್ಬಿನಲ್ಲಿ ಒಳಗಡೆ ನೋಡ್ಬಿಟ್ಟು ಏನು ಇಂಜುರಿ ಇದೆ ಆ ಇಂಜುರೀಸ್ ಅನ್ನ ಏನು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಇದಕ್ಕೆ ಕೀ ಹೋಲ್ ಸರ್ಜರೀಸ್ ಅಂತ ಹೇಳ್ತೀವಿ. ಇಟ್ ಕುಡ್ ಬಿ ಐದರ್ ನೀ ಜಾಯಿಂಟ್, ಭುಜ ಜಾಯಿಂಟ್ ಆಗಿರ್ಬೋದು, ಆಂಕಲ್ ಜಾಯಿಂಟ್ ಆಗಿರ್ಬೋದು, ಎಲ್ಬೋ, ಯಾವ ಜಾಯಿಂಟ್ ಅನ್ನು ಈ ಆಥ್ರೋಸ್ಕೋಪಿಯಲ್ಲಿ ನಾವು ವಿಜುವಲೈಸ್ ಅಂಡ್ ಟ್ರೀಟ್ ದ ಪ್ರಾಬ್ಲಮ್. ಡಾಕ್ಟರ್, ಆಗ್ಲೇ ನೀವು ACL ಇಂಜುರೀಸ್ ಬಗ್ಗೆ ಮಾತಾಡ್ತಾ ಇದ್ರಿ, ಇದಕ್ಕೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಇರುತ್ತೆ? ನಾನು ಹೇಳಿದಾಗೆ ಹಾಗೆ ಸ್ಪೋರ್ಟ್ಸ್ ಇಂಜುರಿ ವಿ ಡು ನಾಟ್ ಹ್ಯಾವ್ ಎ ಬ್ಲಾಂಕೆಟ್ ಟ್ರೀಟ್ಮೆಂಟ್ ಫಾರ್ ಎವ್ರಿಬಡಿ, ಎಲ್ರಿಗೂ ಒಂದೇ ಥರ ಟ್ರೀಟ್ಮೆಂಟ್ ಅಂತ ಏನಿಲ್ಲ. ಸೊ ತ್ರೀ ಥಿಂಗ್ಸ್ ವಾಟ್ ವಿ ಕೀಪ್ ಇನ್ ಮೈಂಡ್, ಒಂದು ಪೇಷಂಟ್ ಆಕ್ಟಿವಿಟಿ ಅಂಡ್ ಡಿಮಾಂಡ್, ಸೆಕೆಂಡ್ ದ ಸಿವಿಯಾರಿಟಿ ಆಫ್ ದ ಇಂಜುರಿ, ಅಂಡ್ ಥರ್ಡ್ ಪೇಷಂಟ್ ಕಾಂಪ್ಲಿಯನ್ಸ್. ಈಗ ನಾವು ಪೇಷಂಟ್ ಆಕ್ಟಿವಿಟಿ ಅಂಡ್ ಡಿಮಾಂಡ್ ನೋಡುವಾಗ, ಒಂದು ಯಂಗ್ ಪೇಷಂಟ್ ಬಂದರು, ಆಕ್ಟಿವ್ ಪೇಷಂಟ್ ಹೂ ವಾಂಟ್ಸ್ ಟು ರಿಟರ್ನ್ ಬ್ಯಾಕ್ ಟು ಸ್ಪೋರ್ಟ್ಸ್, ವಿ ಹ್ಯಾವ್ ಟು ಟೇಕ್ ದೀಸ್ ಪೇಷಂಟ್ಸ್ a little more critically and the treatment should be very precise. ಅದೇ ಸೆಡೆಂಟ್ರಿ ಲೈಫ್ ಸ್ಟೈಲ್ ಏನಿರುತ್ತೆ ಕೆಲವರಿಗೆ ಅಷ್ಟೊಂದು ಏನು ಆಕ್ಟಿವಿಟಿ ಜಾಸ್ತಿ ಡಿಮಾಂಡ್ ಇರಲ್ಲ, ಅವರ ಕ್ಯಾನ್ ಟೇಕ್ ಇಟ್ ಎ ಲಿಟಲ್ ಮೋರ್ ಕನ್ಸರ್ವೇಟಿವ್ಲಿ. ಥರ್ಡ್ ಸಿವಿಯರಿಟಿ ಆಫ್ ಇಂಜುರಿ, ಈಗ ಲಿಗಮೆಂಟ್ ಇಂಜುರೀಸ್ ಅಂತ ನಾವು ಹೇಳುವಾಗ ಅವರ ಮೆನಿಸ್ಕಸ್ ಇಂಜುರಿ ಸ್ಟ್ರೇನ್ ಆಗಿರ್ಬೋದು, ಇಟ್ ಕುಡ್ ಬಿ ಸ್ಟ್ರೇನ್, ದಿಸ್ ಇಸ್ ಅ ಮೈಲ್ಡ್ ಫಾರ್ಮ್ ಆಫ್ ಇಂಜುರಿ. ಸೆಕೆಂಡ್ ಪಾರ್ಷಿಯಲ್ ಟೇರ್, ಅರ್ಧ ಹರಿದೋಗಿದೆ ಲಿಗಮೆಂಟ್. ಥರ್ಡ್ ಇಸ್ ಎ ಕಂಪ್ಲೀಟ್ ಟೇರ್. ಸೊ ACL ಕ್ಯಾನ್ ಬಿ ಎ ಸ್ಟ್ರೈನ್, ಕ್ಯಾನ್ ಬಿ ಎ ಪಾರ್ಷಿಯಲ್ ಟೇರ್ ಆರ್ ಎ ಕಂಪ್ಲೀಟ್ ಟೇರ್. ಈಗ ನಾವು ಈ ಸ್ಟ್ರೈನ್ ಹೇಳುವಾಗ, ಸೊ ಇಟ್ ಇಸ್ ಜಸ್ಟ್ ಟೇರ್ ಆಗಿಲ್ಲ ಫೈಬರ್ಸ್, ಜಸ್ಟ್ ಸ್ವಲ್ಪ ಸ್ಟ್ರೈನ್ ಆಗಿದೆ, ಅದನ್ನ ನಾವು ಫಿಸಿಯೋಥೆರಪಿ ಮಾಡಿ ಸ್ವಲ್ಪ ಸ್ಟ್ರೆಂಥನಿಂಗ್ ಮಾಡಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಬಿಟ್ಟು ವಿ ಕ್ಯಾನ್ ರಿಟರ್ನ್ ದೆಮ್ ಬ್ಯಾಕ್ ಟು ಸ್ಪೋರ್ಟ್ಸ್ ಇನ್ ಅ ಮ್ಯಾಟರ್ ಆಫ್ 2 months ಆರ್ 3 months ಟೈಮ್. ಪಾರ್ಷಿಯಲ್ ಟೇರ್ ಆದ ಒಂದು ಬೆಲ್ಟ್ ಕೊಡ್ತೀವಿ, ಸೊ ವಿ ಗಿವ್ ದೆಮ್ ಸಮಥಿಂಗ್ ಕಾಲ್ಡ್ ದಿ ಹಿಂಜ್ ದಿ ಬ್ರೇಸ್. ಇದರಲ್ಲಿ ಪೇಷಂಟ್ ಇಸ್ ಮೋರ್ ಕಾನ್ಫಿಡೆಂಟ್, ಫಿಸಿಯೋಥೆರಪಿ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್ ಎಲ್ಲ ಮಾಡಿಕೊಂಡು ವಿ ಗ್ರಾಜುಯಲಿ ಪುಟ್ ಅಪ್ ಬ್ಯಾಕ್. ಕಂಪ್ಲೀಟ್ ಆದಾಗ ನೋ ರೋಲ್ ಫಾರ್ ಎನಿ ಫಾರ್ಮ್ ಆಫ್ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಇನ್ ಯಂಗರ್ ಪೇಷಂಟ್ಸ್. ಈ ತರ ಇಂಜುರೀಸ್ ಹ್ಯಾವ್ ಟು ಬಿ ಟ್ರೀಟೆಡ್ ಸರ್ಜಿಕಲಿ, ಇಟ್ ಹ್ಯಾಸ್ ಟು ಬಿ ಟ್ರೀಟೆಡ್ ಸರ್ಜಿಕಲಿ. ಅಂಡ್ ACL ಲಿಗ್ಮೆಂಟ್ ಏನು ಹರಿದೋಗಿದೆ ಅದನ್ನ ರೀಕನ್ಸ್ಟ್ರಕ್ಟ್ ಮಾಡ್ಬೇಕು ನಾವು, ತಮ್ಮದೇ ಬಾಡಿಯಿಂದ ಬೇರೆ ಕಡೆಯಿಂದ ಟಿಶ್ಯೂ ತಗೊಂಡು ಅದನ್ನ ನಾವು ಆರ್ಟಿಫಿಷಿಯಲ್ ಲಿಗ್ಮೆಂಟ್ ಅಂತ ವಿ ಕ್ಯಾನ್ ಯೂಸ್ ಇಟ್. ಓಕೆ, ಅದು ಹೇಗೆ ಅನ್ನೋದನ್ನು ಕೇಳ್ತೀನಿ ಡಾಕ್ಟರ್, ಮತ್ತಷ್ಟು ಮಾತಾಡ್ತೀನಿ. ವೀಕ್ಷಕರೇ, ಪ್ರಮುಖವಾಗಿ ಯಾರಿಗೂ ಸ್ಪೋರ್ಟ್ಸ್ ಇಂಜುರಿ ಆಗಿರಬಹುದು, ಆ ಸಮಯದಲ್ಲಿ ನಾವು ನೀಡಬೇಕಾದಂತಹ ಪ್ರಥಮ ಚಿಕಿತ್ಸೆ ಯಾವ ರೀತಿ ಆಗಿರಬೇಕು, ಇದರ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆಯೋಣ. ಬ್ರೇಕ್ನ ನಂತರ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಸ್ಪೋರ್ಟ್ಸ್ ಇಂಜುರಿ ಬಗ್ಗೆ ಮಾತಾಡ್ತಾ ಇದ್ವಿ. ಡಾಕ್ಟರ್, ಆಗ್ಲೇ ನಾನು ಹೇಳಿದೆ ಬ್ರೇಕ್ಗೂ ಮೊದಲು, ಪ್ರಥಮ ಚಿಕಿತ್ಸೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿ ಯಾರಿಗೆ ಬೇಕಾದ್ರೂ ಸ್ಪೋರ್ಟ್ಸ್ ಇಂಜುರಿ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಫಸ್ಟ್ ಏಡ್ ಮಾಡಬೇಕು? ವೆರಿ ರಿಲೆವೆಂಟ್ ಕ್ವಶನ್ ಅಂಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾರು ಇಟ್ಸ್ ವೆರಿ ಬೇಸಿಕ್ ಇನ್ಫಾರ್ಮೇಶನ್. ಈಗ ನಮ್ಗೆ ಒಂದು ಕಾಮನ್ ಆಗಿ ಏನಾಯ್ತು, ನಮ್ಗೆ ಒಂದು ಕಾಲು ಉಲ್ಕಿತ್ತು, ಆಂಕಲ್ ಇಂಜುರಿ ಆಯ್ತು, ವೆರಿ ಕಾಮನ್, ಎಲ್ರಿಗೂ ಆಗುತ್ತೆ. ಅದು ನಡೀತಾ ಇದ್ವಿ, ಟ್ವಿಸ್ಟ್ ಆಯ್ತು, ಕಾಲು ಉತ್ಕೊಂಡು ಬಿಟ್ಟಿತ್ತು, ನಮ್ಗೆ ಈಗ ಫ್ರಾಕ್ಚರ್ ಇದೆಯಾ ಲಿಗಮೆಂಟರ್ ಇದೆಯಾ ನಮ್ಗೆ ಗೊತ್ತಿಲ್ಲ. ಆಗ ಏನ್ ಮಾಡ್ಬೇಕು ನಾವು? ಫಸ್ಟ್ ಸ್ಪ್ಲಿಂಟಿಂಗ್ ಅಂತ ಹೇಳ್ತೀವಿ. ಸ್ಪ್ಲಿಂಟಿಂಗ್ ಅಂದ್ರೆ ಆ ಪೋರ್ಷನ್ ಯಾವ್ದು ಇಂಜುರಿ ಆಗಿದೆ, ಮಂಡಿ ಇರ್ಬೋದು, ಆಂಕಲ್ ಇರ್ಬೋದು, ಭುಜ ಇರ್ಬೋದು,
ಅದನ್ನ ಜಾಸ್ತಿ ಮೂವ್ ಮಾಡ್ಲಿಕ್ಕೆಲ್ಲ. ಏನಾದ್ರೂ ನಮ್ಗೆ ಪಕ್ಕದಲ್ಲಿ ಏನಾದ್ರೂ ಆರ್ಮ್ ಪೌಚ್ ಇಲ್ಲದ ಬೆಲ್ಟ್ ಸಿಕ್ತು ಅದನ್ನ ಹಾಕೊಳ್ಬೇಕು ಒಂದು. ಸೆಕೆಂಡ್ ಐಸಿಂಗ್. ಐಸಿಂಗ್ ಅಂದ್ರೆ ನಾವು ವಿ ಕ್ಯಾನ್ ಟೇಕ್ ಐಸ್ ಪ್ಯಾಕ್ಸ್, ಇಲ್ಲದ ಕಾಮನ್ ಆಗಿ ಐಸ್ ಅನ್ನು ತಗೊಂಡು ಅದನ್ನ ಒಂದು ಪ್ಲಾಸ್ಟಿಕ್ ಅಲ್ಲಿ ಹಾಕಿ ಇಂಟರ್ಮಿಟೆಂಟ್ಲಿ ಸ್ವಲ್ಪ ಒಂದು 2 ನಿಮಿಷ 3 ನಿಮಿಷ ಆ ಏನ್ ಭಾಗಕ್ಕೆ ಏನು ಏಟಾಗಿದೆ ಅದಕ್ಕೆ ಐಸಿಂಗ್ ಮಾಡಬೇಕು. ಸೆಕೆಂಡ್. ಥರ್ಡ್ ರೆಸ್ಟ್. ಆ ಭಾಗದಲ್ಲಿ ನಾವು ವೆಯ್ಟ್ ಹಾಕ್ಲಿಕ್ಕೆಲ್ಲ, ಈಗ ಆ್ಯಂಕಲ್ ಇಂಜುರಿ ಆಯ್ತು ಅಂತ ಹೇಳಿದ್ರೆ ಆ ಕಾಲಲ್ಲಿ ನಾವು ವೆಯ್ಟ್ ಬಿಡೋದು ಬೇಡ. ಥರ್ಡ್ ಕಂಪ್ರೆಷನ್. ಕಂಪ್ರೆಷನ್ ಸಿಂಪಲ್ ಆಗಿ ಕ್ರೇಪ್ ಬ್ಯಾಂಡೇಜ್ ಎಲ್ಲೂ ಸಿಗುತ್ತೆ, ತುಂಬ ಟೈಟ್ ಅಲ್ಲ, ತುಂಬ ಲೂಸ್ ಅಲ್ಲ, ಸ್ನಗ್ ಫಿಟ್ಟಿಂಗ್, ಯಾವ್ದು ನಮ್ಗೆ ಏನು ಕಂಫರ್ಟೇಬಲ್ ಇದೆ ಆ ಥರ ಒಂದು ಅದನ್ನು ಹಾಕ್ಕೊಂಡು. ಲಿಂಬ್ ಎಲೆವೇಷನ್, ಕಾಲು ಏಟಾದರೆ ಎರಡು ತಲೆದಿಂಬ ಮೇಲೆ ಕಾಲನ್ನು ಇಟ್ಕೊಳ್ಬೋದು. ಸೊ ದಿಸ್ ಪ್ರೋಟೋಕಾಲ್ ಇಸ್ ಕಾಲ್ಡ್ ರೈಸ್ ಪ್ರೋಟೋಕಾಲ್. ರೆಸ್ಟ್, ಐಸಿಂಗ್, ಕಂಪ್ರೆಷನ್ ಅಂಡ್ ಎಲೆವೇಷನ್. ರೈಸ್ ವೆರಿ ಈಸಿ ಟು ರಿಮೆಂಬರ್, ಯು ಈಟ್ ರೈಸ್ ಎವ್ರಿ ಡೇ ಇಸ್ಂಟ್ ಇಟ್, ಸೊ ಇಟ್ಸ್ ವೆರಿ ಈಸಿ ಟು ರಿಮೆಂಬರ್. ಈ ರೈಸ್ ಪ್ರೋಟೋಕಾಲ್ ಅನ್ನು ಫಾಲೋ ಮಾಡಿದರೆ ಫಸ್ಟ್ ಏಡ್ ಇಸ್ ಟೇಕನ್ ಕೇರ್ ಆಫ್ ಅಂಡ್ ಸಿಂಪಲ್. ಪೇನಿಗೆ ಏನಾದರೂ ಕಾಂಬಿಫ್ಲಾಮ್ ಟ್ಯಾಬ್ಲೆಟ್ ಇಲ್ಲ ಡೋಲೋ ಟ್ಯಾಬ್ಲೆಟ್ ತಗೊಂಡು ಸಿ ಎ ಡಾಕ್ಟರ್, ಸಿ ಎ ಜನರಲ್ ಡಾಕ್ಟರ್ ಇಫ್ ಎ ಸ್ಪೆಷಲಿಸ್ಟ್ ಇಸ್ ನಾಟ್ ಅವೈಲೇಬಲ್. ಅಟ್ ಲೀಸ್ಟ್ ಬೇಸಿಕ್ ಇವ್ಯಾಲ್ಯೂಯೇಷನ್ ಆಫ್ ಅನ್ ಎಕ್ಸ್ ರೇ ಕುಡ್ ಬಿ ಡನ್ ಅಂಡ್ ದೆನ್ ಫರ್ದರ್ ಥಿಂಗ್ಸ್ ಕುಡ್ ಬಿ ಪ್ರೊಸೀಡೆಡ್ ಫರ್. ಓಕೆ ಡಾಕ್ಟರ್, ಮತ್ತಷ್ಟು ಮಾತಾಡ್ತೀನಿ. ಒಬ್ರು ಕಾಲರ್ ರೆಡಿ ಇದ್ದಾರೆ ಬೆಂಗಳೂರಿನಿಂದ, ಮಹೇಶ್. ನಮಸ್ತೆ ಮಹೇಶ್ ಅವರೇ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ ಪ್ರಶ್ನೆ ಕೇಳಿ. ಹಲೋ ಮಹೇಶ್. ನಮಸ್ಕಾರ ಸರ್. ನಮಸ್ಕಾರ ಸರ್, ನನ್ನ ಹೆಸರು ಮಹೇಶ್ ಅಂತ. ನನಗೆ 41 ಇಯರ್ಸ್ ಏಜ್ ಸರ್. 41 ಸರ್. ನಾನು ಡೈಲಿ 8 ಕಿಲೋಮೀಟರ್ ರನ್ ಮಾಡ್ತೀನಿ, ಆಮೇಲೆ ಸ್ವಲ್ಪ ಬೆನ್ನೆಲ್ಲ ನೋವು ಬರುತ್ತೆ, ಅದ್ ಕಮ್ಮಿ ಮಾಡ್ಬೇಕಾ ಓಡೋದು ಹೆಂಗೆ ಅಂತ ಸರ್. 8 ಕಿಲೋಮೀಟರ್ ರನ್ನಿಂಗ್ ಮಾಡ್ತೀರಾ ನೀವು? ಹೌದು ಸರ್. ಹಂಗಾದ್ರೆ ತುಂಬಾ ಫಿಟ್ ಆಗಿದ್ದಾರೆ ನೀವು. ಸೊ ಯು ಹ್ಯಾವ್ ಟು ಬೇಸಿಕಲಿ ಎಷ್ಟು ತಿಂಗಳು ಆಯ್ತು ಈಗ ಬೆನ್ನೋವು ಬಂದು? ಸರ್ ಅದು ಓಡ ಸ್ಟಾರ್ಟ್ ಮಾಡೋದು ಸ್ಟಾರ್ಟಿಂಗ್ ಇರುತ್ತೆ, ಓಡ್ತಾ ಓಡ್ತಾ ಹೋಗ್ಬಿಡುತ್ತೆ ಸರ್, ಆಮೇಲೆ ಬಂದು ರೆಸ್ಟ್ ಆಗೋ ಟೈಮ್ ಸ್ವಲ್ಪ ಹೊತ್ತು ಇರುತ್ತೆ ಸರ್. ಹೌದಾ, ನಿಮ್ಗೆ 41 ಇಯರ್ಸ್ ಅಲ್ಲ? ಹೌದು ಸರ್. ಸೊ ಅದಕ್ಕೆ ನಾನು ಒಂದು ರೀಸನ್ ಏನು ಹೇಳಕ್ ಬರಲ್ಲ ನಂಗೆ, ನಾನು ನಿಮ್ಮನ್ನು ನೋಡಿಲ್ಲ. ಸೊ ಕಾಮನ್ ಆಗಿ ಇದು ಸ್ಟ್ರೈನ್ ಇರ್ಬೋದು ಒಂದು. ಈ ನಮ್ಗೆ ಡಿಸ್ಕ್ ಪ್ರಾಬ್ಲಮ್ ಏನಾದ್ರೂ ಇದ್ರೆ ಕಾಲಲ್ಲಿ ಜೋಮ್ ಬರುತ್ತೆ, ಕಾಲಲ್ಲಿ ಏನಾದ್ರೂ ನೋವು ಬರುತ್ತಾ ನಿಮ್ಗೆ? ಕಾಲು ಮಲಗಿದ್ರೆ ಬರುತ್ತೆ ಸರ್. ಇಲ್ಲ ಇಲ್ಲ, ಆಕ್ಟಿವಿಟೀಸ್ ಮಾಡುವಾಗ ಏನು ಬರಲ್ಲ. ಆಕ್ಟಿವಿಟಿ ಮಾಡೋಕೆ ಫುಲ್ ಫ್ರೀ ಆಗುತ್ತೆ ಸರ್. ಓಕೆ. ಸೊ ಈ ಬೇಸಿಕಲಿ 2-3 ಕಾರಣದಿಂದಾಗಿ ಈ ತರ ತೊಂದರೆ ಆಗ್ಬೋದು. ಬೆಳಿಗ್ಗೆದಾಗ ತೊಂದರೆ ಜಾಸ್ತಿ ಇದ್ರೆ ಒಂಥರದ್ದು ಬೆನ್ಮೂಳೆದ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಅದು 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 ಕಾರಣ ಇರ್ಬೋದು. ಇಲ್ಲದ ಸ್ಟ್ರೈನ್ ಆಗಿರ್ಬೋದು, ಕೋರ್ ಮಸಲ್ ಅಂತ ಹೇಳ್ತೀವಿ, ಅದು ವೀಕ್ನೆಸ್ ಇಂದ ಕೂಡ ಈ ತರ ಪ್ರಾಬ್ಲಮ್ಸ್ ಬರ್ಬೋದು. ಯು ಹ್ಯಾವ್ ಟು ಸಿ ಎ ಸ್ಪೆಷಲಿಸ್ಟ್. ನಿಮ್ಮ ಮನೆ ಪಕ್ಕ ಯಾರು ಯಾರು ಡಾಕ್ಟರ್ ಇದ್ದಾರೆ ಆರ್ಥೋಪೆಡಿಕ್ಸ್, ಅವರನ್ನ ಒಂದ್ಸಲ ಭೇಟಿ ಮಾಡಿ ಎಕ್ಸ್ರೇ ಮಾಡಿಕೊಂಡು. ಓಕೆ, ಹಲೋ. ಕರೆ ಮಾಡಿದ್ದಕ್ಕಾಗಿ ಡಾಕ್ಟರ್. ಈಗ ಎಲ್ರಿಗೂ ಒಂದು ಕ್ವಶನ್ ಇರುತ್ತೆ, ACLTR ಆಯ್ತು, ಸೊ ನೆಕ್ಸ್ಟ್ ನಾನು ಮತ್ತೆ ಸ್ಪೋರ್ಟ್ಸ್ ಜಾಯಿನ್ ಆಗಬಹುದಾ ಅಂತ ಹೇಳಿ? ಡೆಫಿನೆಟ್ಲಿ, ಯಾಕೆ ಆಡಬಾರ್ದು? ಸೊ ದ ಹೋಲ್ ಪರ್ಪಸ್ ಆಫ್ ಎ ಟ್ರೀಟ್ಮೆಂಟ್, ಈಗ ನಾವು ಆಸ್ ಎ ಸ್ಪೆಷಲಿಸ್ಟ್, ಆಸ್ ಎ ಸ್ಪೋರ್ಟ್ಸ್ ಇಂಜುರಿ ಸ್ಪೆಷಲಿಸ್ಟ್, ನನ್ನ ಏಮ್ ಪೇಷಂಟ್ಸ್ ಬಂದಾಗ ನಮಗೆ ಅವರೊಂದು ಎಕ್ಸ್ಪೆಕ್ಟೇಷನ್, ಹಿ ಹ್ಯಾಸ್ ಟು ಗೆಟ್ ಬ್ಯಾಕ್ ಟು ಇಸ್ ಪ್ರೀ ಇಂಜುರಿ ಆಕ್ಟಿವಿಟಿ ಲೆವೆಲ್. ಸೊ ನಾನು ಹೇಳ್ದಂಗೆ ಬೇರೆ ಬೇರೆ ಇಂಜುರೀಸ್ಗೆ ಬೇರೆ ಬೇರೆ ಥರದ್ದು ಟ್ರೀಟ್ಮೆಂಟ್ ಇರುತ್ತೆ. ಸೊ ಕಂಪ್ಲೀಟ್ ACLTR ಆದ್ರೂ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡ್ಬೋದು, ಗ್ರಾಫ್ಟಲ್ಲಿ ಅದನ್ನು ಲಿಗಮೆಂಟ್ ರೀಕನ್ಸ್ಟ್ರಕ್ಟ್ ಮಾಡಿ ಒಂದು ಅಪ್ರಾಕ್ಸಿಮೇಟ್ ಇಂಜುರಿ ಪ್ರೊವೈಡೆಡ್ ದಿ ಲಿಸನ್ ಟು ದ ಡಾಕ್ಟರ್, ದ ಫಾಲೋ ದ ಪೋಸ್ಟ್ ಆಪರೇಟಿವ್ ಪ್ರೋಟೋಕಾಲ್, ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಮಾಡ್ಕೊಂಡ್ರೆ ದೇ ಶುಡ್ ಬಿ ಏಬಲ್ ಟು. ಓಕೆ ಡಾಕ್ಟರ್.